ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ಸ್ ಚಾನೆಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿವೆ ಕಲಿಕೆಯಲ್ಲಿ ಪರಿಮಿತಿಯ ಬಗ್ಗೆ ನಾನು ಕೆಲವೊಂದಿಷ್ಟು ನನ್ನ ಕಲಿಕೆನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಅರಿವು ತುಂಬಾನೇ ಆಗಿದೆ. ನಮ್ಮ ಪರಿಮಿತಿಯ ಅರಿವು ನಮಗಿಲ್ಲದೆ ಹೋದ್ರೆ ಏನಾಗ್ಬಹುದು ಅನ್ನೋದ್ರ ಅನುಭವ ಕೂಡ ನನಗೆ ಸಾಕಷ್ಟು ಸರಿಯಾಗಿದೆ. ಹಿರಿಯರು ಸುಮ್ಮನೆ ಅಲ್ಲ ಹೇಳೋದು, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು ಅಂತ. ಕೆಲವೊಮ್ಮೆ ನಾವು ಹಾಸಿಗೆಗಿಂತ ಜಾಸ್ತಿ ಕೆಳ ಕಾಲ್ಚಾಚಿದ್ರೆ ನೆಲಕ್ಕೆ ಕಾಲ್ತಾಗತ್ತೆ, ತಣ್ಣಗಾಗ್ಬಹುದು. ಸೊ ಎಷ್ಟು ಹಾಸಿಗೆ ಇದೆಯೋ ಅದನ್ನ ನೋಡಿಕೊಂಡು ಕಾಲ್ಚಾಚಿದ್ರೆ ಅಲ್ಲಿವರೆಗೂ ಕೂಡ ನಾವು ಸೇರಿಸೋದಲ್ಲಿರ್ತೀವಿ. ಇದನ್ನ ನಾನು ಎಲ್ಲೋ ಒಂದ್ ಕಡೆ ಕೆಲವೊಮ್ಮೆ ಏನಾಗೋಗುತ್ತೆ ಗೊತ್ತಾ, ಒಂದು ಎಮೋಷನಲ್ ಫ್ಲೋ ಅಲ್ಲಿ ಸಾಕಷ್ಟು ಸರಿ ನಾನು ಆ ಪರಿಮಿತಿಯ ಬಗ್ಗೆ ಗಮನಿಸ್ತೇನೆ, ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿರ್ತೀನಿ. ಯಾರಿಗೋ ಒಬ್ರಿಗೊಂದು ಸಹಾಯ ಮಾಡೋ ವಿಷಯ ಬಂದಾಗಿರ್ಬೋದು, ಅಥವಾ ಇನ್ ಕೆಲವೊಂದಿಷ್ಟು ಕಡೆಗೆ ಕೆಲವೊಮ್ಮೆ ನೋ ಅಂತ ಹೇಳೋದಕ್ಕೆ ಆಗದೇನೆ ಇರೋದು, ಕೆಲವೊಮ್ಮೆ ನನಗೆ ಸಂಬಂಧಗಳನ್ನು ಉಳಿಸ್ಕೋಬೇಕು ಅನ್ನೋ ಅನ್ನೋ ಮೈಂಡ್ ಸೆಟ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿರುತ್ತೆ ಅಂತ ಅಂದ್ರೆ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಕೂಡ ಬಿಟ್ಟು ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರ ಕಡೆಗೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತೀನಿ. ಕೆಲವೊಮ್ಮೆ ಪರಿಮಿತಿ ಅರಿವು ಇರಬೇಕು, ನಾನು ಇಷ್ಟು ಸರ್ಕಲ್ ಅಲ್ಲಿ ಮಾತ್ರ ಸ್ಟ್ರೆಚ್ ಆಗ್ಬಹುದು, ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅನ್ನೋದು ಕೂಡ ಗೊತ್ತಿರ್ಬೇಕು. ಅಚೀವ್ ಮಾಡುವಾಗ ಕಂಫರ್ಟ್ ಝೋನ್ಗಿಂತ ಆಚೆ ಹೋಗೋದು ಗೊತ್ತಿರ್ಬೇಕು. ಆದ್ರೆ ಲೈಫ್ ಅಲ್ಲಿ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳುವಾಗ ನಮ್ಮ ಪರಿಮಿತಿ ಅರಿವು ಕೂಡ ನಮಗಿರ್ಬೇಕು. ಇದೆರಡು ಕೂಡ ಒಂಥರ ಡಿಫ್ರೆಂಟ್ ಆದ್ರೂ ಕೂಡ ಎರಡು ಕೂಡ ಅಷ್ಟೇ ಸತ್ಯ. ನೀವೇನೋ ಒಂದು ಅಚೀವ್ ಮಾಡ್ತೀರಾ ಅಂತ ಆದಾಗ ಕಂಫರ್ಟ್ ಝೋನ್ ಇಂದ ಆಚೆ ಹೋಗಿ, ಕಂಫರ್ಟ್ ಝೋನ್ ಇಂದ ಆಚೆ ಹೋಗಿ ಅಂತ ಹೇಳ್ತೀವಿ. ಆದ್ರೆ ನಿಜ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಮ್ಮ ಸುತ್ತಲಿನ ಪರಿಮಿತಿ ನಮಗೆ ಗೊತ್ತಿರಬೇಕು. ಆಗ ನಾವು ಒಂದು ಸೇಫ್ ಝೋನ್ ಅಲ್ಲಿ ಇರ್ತೀವಿ, ನೆಮ್ಮದಿಯಿಂದ ಬದುಕನ್ನ ಸಾಗಿಸ್ತೀವಿ. ಹಣ ಖರ್ಚಿನ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಹತ್ರ ಏನ್ ಎಷ್ಟು ಪರಿಮಿತಿಯಲ್ಲಿ ನಾವು ಖರ್ಚು ಮಾಡ್ಬೋದು ಅನ್ನೋದು ನಮಗ್ ಗೊತ್ತಿದ್ರೆ ಆಗ ನಾವು ಸಾಲದಲ್ಲಿ ಬೀಳಲ್ಲ. ಅದೇ ನಾವು ಎಷ್ಟು ನಮ್ಗೆ ಆ ಪರಿಮಿತಿನೇ ಗೊತ್ತಿಲ್ಲ ಅಂತ ಆದಾಗ ಏನಾಗೋಗುತ್ತೆ ಹೇಳಿ, ಒಂದು ದಿನ ಕೈ ಬಿಚ್ಚಿ ತುಂಬಾ ಖರ್ಚು ಮಾಡ್ಕೊಂಡು ಸಾಲದಲ್ಲಿ ಏನೋ ಬೀಳ್ಬೇಕಾಗಿ ಬರುತ್ತೆ. ಅಥವಾ ಒಂದು ದೇಹದಲ್ಲೇ ಇರ್ಬೋದು, ನಮ್ಮ ಶಕ್ತಿಯ ಪರಿಮಿತಿ ನಮಗ್ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಒಂದೇ ದಿನ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಇಡೀ ಮನೆ ಕ್ಲೀನಿಂಗ್ ನಾವು ಮಾಡಕ್ ಹೊರಟ್ರೆ ನಿಜವಾಗ ಆ ದಿನ ನಮ್ಮ ಹತ್ರ ಅಷ್ಟು ಶಕ್ತಿ ಇರ್ಲಿಲ್ಲ ಅಂತ ಆಗಿದ್ರೆ ಖಂಡಿತ ಮಾರೇ ದಿನ ಕೈ ಕಾಲು ನಾವು ಬಂದು ಕೂರ್ಬೇಕಾಗ್ಬಹುದು. ಅದೇ ತರ ನಮ್ಮ ಸಮಯವನ್ನು ಕೂಡ ಅಷ್ಟೇ, ನಮ್ಮ ಸಮಯ ಫ್ರೀ ಸಮಯ ಎಷ್ಟಿದೆ, ಇದ್ರಲ್ಲಿ ನಾವು ಎಷ್ಟು ಕೊಡ್ಬಹುದು, ಯಾಕೆ ಎಷ್ಟು ಕೊಡ್ಬಹುದು ಅನ್ನೋ ಪರಿಮಿತಿಯ ಕಲ್ಪನೆ ನಮ್ಗೆ ಇರ್ಲಿಲ್ಲ ಅಂತಂದ್ರೆ ನಮ್ಮ ಸಮಯವನ್ನು ಕೂಡ ಎದುರುಗಡೆ ಇರೋರು ತಗೊಂಡು ಹೋಗ್ಬಿಡ್ಬಹುದು. ಸೊ ಇವೆಲ್ಲ ಕೂಡ ಅದು ಒಂದು ವಿಷಯನ ಶೇರ್ ಮಾಡೋವಾಗ್ಲೇ ಇರ್ಬಹುದು, ನಾಲೆಜ್ ಎಷ್ಟಿದೆ ಅನ್ನೋ ಪರಿಮಿತಿನೇ ಗೊತ್ತಿದ್ದೆ ನಾವು ಶೇರ್ ಮಾಡಕ್ ಹೊರಟ್ರೆ ಎಲ್ಲೋ ಒಂದ್ ಕಡೆ ನಗೆ ಪಟ್ಲಿಗೆ ಕಾರಣ ಆಗ್ಬಿಡ್ಬಹುದು. ಸೊ ಇವೆಲ್ಲ ಒಂದು ಪರಿಮಿತಿಯ ಅರಿವು ಇರೋದು ತುಂಬಾನೇ ಮುಖ್ಯ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ನನಗೆ ರಿಯಲೈಸ್ ಆಗಿತ್ತು, ಹಾ, ಜನರನ್ನ ಉಳಿಸ್ಕೋಬೇಕು ಅನ್ನೋ ಭರದಲ್ಲಿ ನಾನು ನನ್ ಯಾರ್ದು ಕೂಡ ಯೂಶುವಲ್ ಆಗಿ ಕಳ್ಕೊಳಕ್ ಇಷ್ಟಪಡಲ್ಲ. ಆ ಭರದಲ್ಲಿ ನಾನು ನನ್ನ ಟೈಮ್ ಅನ್ನು ಬಿಟ್ಟು ತುಂಬಾ ನಾನು ಒಂದು ಎದುರುಗಡೆ ಇರೋರ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ದೆ. ನಂಗೆ ಗೊತ್ತಾಗ್ತಾ ಇತ್ತು ಯೂಶುವಲಿ ನಾನು ಎವ್ರಿ ಟೈಮ್ ಜಸ್ಟಿಫೈ ಮಾಡೋದು ಕನ್ವಿನ್ಸ್ ಮಾಡೋದು ಇದ್ರ ಕಡೆಯಿಂದ ನಾನು ತುಂಬಾ ದೂರ ಇರ್ತೀನಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ಬೇಕು, ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ಬೇಕು ಅನ್ನೋದಕ್ಕೆ ನನ್ನ ಪರಿಮಿತಿ ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೆಲವೊಂದಿಷ್ಟು ಅವಾಂತರಗಳಾಗಿದ್ದು ಕೂಡ ಇದೆ. ಹಾಗಾಗಿ ಮತ್ತೆ ವಾಪಸ್ ಇವತ್ತು ನನಗ್ ನಾನೇ ರಿಮೈಂಡ್ ಮಾಡ್ಕೊಳ್ತಿದ್ದೆ, ದಿವ್ಯ ನಿನ್ನ ಪರಿಮಿತಿ ಯಾರಿಗಿರ್ಬೇಕು. ಕೆಲವೊಂದಿಷ್ಟು ವಿಷಯಗಳಲ್ಲಿ ಇದರಲ್ಲಿ ನಮಗ್ ನಾಲೆಜ್ ಇಲ್ಲ ಅಂತ ಆದಾಗ ನಾವು ಅದನ್ನ ಶೇರ್ ಮಾಡದೆ ಇರಬೇಕು, ನಮ್ಮ ಒಂದು ಪರಿಮಿತಿಯಲ್ಲಷ್ಟೇ ನಾವ್ ಇರಬೇಕು ಅನ್ನೋ ಕಲ್ಪನೆನೂ ಕೂಡ ನಮ್ಗಿರ್ಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮುಂದೊಂದಿನ ನಾವೇ ಒಂಥರ ಹೇಳಲ್ಲ ಹಾಸಿಗೆ ಬಿಟ್ಟು ಕಲ್ಚಾಚದ ಹಾಗೆ ಆಗೋಗತ್ತೆ. ಸೊ ಇದರ ಬಗ್ಗೆ ನನಗೆ ಅವೇರ್ನೆಸ್ ಇರಬೇಕು ಅಂತ ನಾನು ಮತ್ತೆ ಮತ್ತೆ ರಿಮೈಂಡ್ ಮಾಡ್ಕೊಳ್ತಾ ಇದ್ದೆ. ಯಾಕೆಂದ್ರೆ ಈವನ್ ದಿವೆ ಕಲಿಕೆ ಸೀರೀಸ್ ಮತ್ತೆ ಸ್ಟಾರ್ಟ್ ಆದ ತಕ್ಷಣ ಹಾ ಕಾಮೆಂಟ್ಸಿಗೆ ಆದಷ್ಟು ರಿಪ್ಲೈ ಮಾಡ್ಬೇಕು ಅನ್ನೋ ವರದಲ್ಲಿ ನಾನು ಇಡೀ ದಿನ ಎಷ್ಟೊತ್ತಂದ್ರೆ ಅಷ್ಟೊತ್ತಂದ್ರೂ ಕೂಡ ಮೊಬೈಲ್ ಓಪನ್ ಮಾಡಿ ಕಾಮೆಂಟ್ಸಿಗೆ ರಿಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬೊಬ್ಬರಿಗೆ ಒಂದೊಂದು ರಿಪ್ಲೈ ಅಲ್ಲ, ಒಬ್ಬೊಬ್ಬರಿಗೂ ಕೂಡ ಎಷ್ಟೊಂದು ರಿಪ್ಲೈಸ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿಚ್ ಇಸ್ ನಾಟ್ ನೆಸೆಸರಿ. ನನ್ನ ಪರಿಮಿತಿ ಏನೋ ನನ್ನ ಗೊತ್ತಿರಬೇಕು, ಅಥವಾ ಯಾರ ಪರ್ಸನಲ್ ಸ್ಪೇಸ್ ಅಲ್ಲಿ ನಾನು ಎಷ್ಟು ಸಜೆಷನ್ಸ್ ಕೊಡಬಹುದು, ಎಷ್ಟು ಮಟ್ಟಿಗೆ ನನ್ನ ಪರಿಮಿತಿ ನಾನು ವಾಪಸ್ ಇದ್ದಿಲ್ಲ ನೀವೇ ನೋಡ್ಕೊಡಿ ಅಂತ ಹೇಳೋ ಅಷ್ಟು ಒಂದು ಗ್ಯಾಪ್ ನಾನು ಇಟ್ಕೊಳ್ದೆ ಹೋದ್ರೆ, ನನ್ನ ಪರಿಮಿತಿ ಮೀರಿ ನಾನು ಆಚೆ ಹೋದ್ರೆ ಖಂಡಿತವಾಗಿ ಕೂಡ ಮುಂದೊಂದು ದಿನ ಮನ್ಸಿಗೆ ನೋವು ಮಾಡ್ಕೊಂಡು ವಾಪಸ್ ಬರ್ಬೇಕಾಗ್ಬಹುದು. ಸೊ ಆ ಪರಿಮಿತಿಯ ಅರಿವು
ತುಂಬಾ 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 ಇಂಪಾರ್ಟೆಂಟ್. ಅಥವಾ ಟಾಪಿಕ್ಸ್ ಗಳಲ್ಲೇ ಇರ್ಬೋದು, ಸಾಕಷ್ಟು ಸರಿ ಸಾಕಷ್ಟು ಜನರು ಬೇರೆ ಬೇರೆ ಟಾಪಿಕ್ ಗಳ ಬಗ್ಗೆ, ಅದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಮಾತಾಡಿ, ತುಂಬಾ ವಿಷಯಗಳ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಕೇಳ್ತಿರ್ತಾರೆ. ನಾನ್ ಏನ್ ವಿಷಯನ ಮಾತಾಡಬಹುದು, ನನ್ನ ಪರಿಮಿತಿ ಏನು ಅನ್ನೋ ಅರಿವು ನನಗಿರ್ಬೇಕು, ಆಗ ಮಾತ್ರ ಅದನ್ನ ಇಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ. ನನ್ನ ಪರಿಮಿತಿ ಬಿಟ್ಟು ನಾನು ಇನ್ಯಾವುದೋ ಬೇರೆ ಬೇರೆ ವಿಷಯಗಳನ್ನ ಅಡ್ರೆಸ್ ಮಾಡ್ತೀನಿ ಅಂತ ಹೊರಟ್ರೆ ಅದ್ರಲ್ಲಿ ನನಗೆ ನಾಲೆಜ್ ಇರ್ಲಿಲ್ಲ ಅಂತಂದ್ರೆ ಖಂಡಿತ ನಾನು ಏನ್ ಹೇಳಿದ್ದು ತರ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ವಾಪಸ್ ನಾನು ನಿನಗೆ ಪಟ್ಟಿಗೆ ಕಾರಣ ಆಗ್ಬಹುದು. ಯು ಜಸ್ಟ್ ಇಮ್ಯಾಜಿನ್, ನಾನು ಮೇಕಪ್ ಮಾಡಲ್ಲ, ಒಂದು ದಿನ ಕೂಡ ಮೇಕಪ್ ಮಾಡಲ್ಲ, ನನ್ನ ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ರೆ ಹೇಗಿರ್ಬೋದು? ನಾನು ಏನ್ ವಿಷಯಗಳನ್ನ ಶೇರ್ ಮಾಡ್ತೀನೋ ಅದು ನನ್ನ ಜೀವನ ಶೈಲಿಗೆ ಹತ್ತಿರದಲ್ಲಾದರೂ ಇರಬೇಕು. ಇಲ್ಲ ಅಂತಂದ್ರೆ ನಾನ್ ಪಾಲಿಸ್ತಾ ಇರೋ ವಿಷಯನ, ಏನ್ ಯಾವ್ದೋ ವಿಷಯನ ನಾನು ಶೇರ್ ಮಾಡ್ತಾ ಹೋದ್ರೆ ನನಗೆ ಬಡ್ಲಿಕ್ಕೆ ಖಂಡಿತ ಕಾರಣ ಆಗುತ್ತೆ. ಸೊ ಪರಿಮಿತಿಯ ಬಗ್ಗೆ ಅರಿವು ಅಥವಾ ಸಮಯದ ಬಗ್ಗೆ ಅರಿವು, ಎಷ್ಟು ನಾನು ಕೊಡಬಹುದು ಅಷ್ಟು ಮಾತ್ರನೇ ನಾನು ಕೊಟ್ಟು ಸಿ, ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಪರಿಮಿತಿ ಇರುತ್ತೆ, ಅಥವಾ ಅವಕಾಶಗಳು ಕೂಡ ಸಾಕಷ್ಟು ಇರುತ್ತೆ. ಈಗೇನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಲ್ಲ ಹೇಗೆ ನನಗೆ ನನ್ನ ಪರಿಮಿತಿ, ಎದುರುಗಡೆ ಇರೋರ್ಗೂ ಕೂಡ ಅವ್ರದೇ ಆದ ಪರಿಮಿತಿ ಇರುತ್ತೆ, ಅವ್ರದೇ ಆದ ಆಯ್ಕೆಗಳಿರುತ್ತೆ, ಎಲ್ಲನೂ ಅವ್ರದ್ದೇ ಒಂದು ಚಾಯ್ಸ್ಗಳಿರುತ್ತೆ. ಇನ್ನೊಬ್ಬರ ಯಾರ್ದೋ ಒಬ್ಬರಿಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ನಾನ್ ನನ್ನ ಪರಿಮಿತಿ ಬಿಟ್ಟು ಆಚೆ ಹೋಗಿ ಮತ್ತೆ 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 ನಾನು ರಿಪ್ಲೈಸ್ ಗಳನ್ನ ಕೊಡ್ತಾ ಹೋಗೋದಿರ್ಬೋದು. ಅಥವಾ ನನಗೆ ನಾನ್ ಕೆಲವೊಂದಿಷ್ಟು ಟಾಪಿಕ್ ಗಳನ್ನ ಯೂಶಲಿ ಅಡ್ರೆಸ್ ಮಾಡಲ್ಲ, ಆ ತರದ ವಿಷಯಗಳನ್ನ ಅಡ್ರೆಸ್ ಮಾಡೋದಿರ್ಬೋದು, ಇವೆಲ್ಲ ನನ್ ತಪ್ಪಿನೂ ಕೂಡ ಮಾಡಬಾರ್ದು ಅನ್ನೋದನ್ನ ನಾನು ಈ ವಾರದಲ್ಲಿ ನಾನು ತುಂಬಾನೇ ಕಲ್ತಿದ್ದೀನಿ ಅಂತ ಅನ್ಬಹುದು. ಯಾಕೆಂದ್ರೆ ತುಂಬಾನೇ ಮುಖ್ಯ ಆಗತ್ತೆ ಇವೆಲ್ಲ. ನಮ್ಮ ಪರಿಮಿತಿ ನಮಗೆ ಅರಿವಿಲ್ಲದೆ ಹೋದ್ರೆ ಎದುರುಗಡೆ ಇರೋರು ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದೊಂದು ದಿನ, ಅಥವಾ ಎದುರುಗಡೆ ಇರೋ ಸಿಚುಯೇಷನ್ಸ್ ಗಳು ನಮ್ಮನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ಬಿಡುತ್ತೆ, ಎಲ್ಲೋ ಒಂದ್ ಕಡೆ ನಾವು ನಮ್ಮನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಒಂದು ನಮ್ಮ ಪರಿಮಿತಿ ಏನು ಅದ್ರ ಒಳಗಡೆ ಇರೋವರೆಗಷ್ಟೇ ನಾವೊಂದು ಸೇಫು, ಅದನ್ನ ದಾಟಿ ನಾವು ಹೋದಾಗ ಸಾಕಷ್ಟು ಒಂದು ಚಾಲೆಂಜಸ್ ಗಳಿರ್ಬೋದು, ರಿಸ್ಕ್ ಇರ್ಬೋದು, ಇವೆಲ್ಲನೂ ಇನ್ವಾಲ್ವ್ ಆಗಿರುತ್ತೆ. ನಮ್ಗೆ ಎಷ್ಟು ಬೇಕು, ನಾವ್ ಎಷ್ಟು ರಿಸ್ಕ್ ತಗೋತೀವಿ ಅದ್ ನಾವು ಡಿಸೈಡ್ ಮಾಡ್ಬೇಕು. ಅದ್ ಬಿಟ್ಟು ಅಗೇನ್ ನಾನು ಹೇಳ್ದಲ್ಲ, ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಮ್ಗೆ ನಮ್ದೇ ಆದ ಅವೇರ್ನೆಸ್ ತುಂಬಾ ತುಂಬಾ ಮುಖ್ಯ. ಎಲ್ಲೂ ಕೂಡ ಈ ವಿಷಯಗಳಲ್ಲಿ ಸ್ಲಿಪ್ ಆಗದೆ ಇರೋ ಹಾಗೆ ನಾನು ಇನ್ನು ಮೇಲೆ ಗಮನ ಹರಿಸ್ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಯಾಕಂದ್ರೆ ನಾನು ಕೌನ್ಸಿಲರ್ ಅಲ್ಲ, ಸಂಬಂಧಗಳ ಬಗ್ಗೆ ಒಂದು ರಿಲೇಶನ್ಶಿಪ್ಸ್ ಗಳಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಕೆಲವೊಂದು ಲೈಫ್ ಅಥವಾ ಒಂದು ಮೈಂಡ್ ಅಲ್ಲಿ ತುಂಬಾನೇ ಒಂದು ಡಿಪ್ರೆಸ್ಡ್ ಮೂಡ್ ಅಲ್ಲಿ ಅವ್ರು ಸಾಕ್ತಿರ್ತಾರೆ. ಅಂತ ವಿಷಯಗಳಿಗೆ ನಾನು ಹೋದ್ರೆ ಎಲ್ಲ ಒಂದ್ ಕಡೆ ನನಗೆ ಅನುಭವನೇ ಇಲ್ಲದೆ ನಾನು ಕೈ ಹಾಕದಾಗುತ್ತೆ. ಸೊ ಅಂತ ವಿಷಯಗಳಿಂದ ನಾನು ಆದಷ್ಟು ರಿಪ್ಲೈ ಕೊಡದೆ ದೂರ ಇರೋದು ಕಲಿಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಯಾಕೆಂದ್ರೆ ಏನಾಗತ್ತೆ ಗೊತ್ತಾ, ನಾವೊಂದು ಕಂಪಲ್ಷನ್ ಮಾಡ್ಕೊಂಡ್ಬಿಡ್ಬಾರ್ದು, ಆಪ್ಷನ್ಸ್ ಇಟ್ಕೋಬೇಕು. ಎಲ್ಲಾನು ಕೂಡ ನಮ್ಗೆ ರಿಪ್ಲೈ ಕಂಪಲ್ಷನ್ ಅಂತ ಆದಾಗ ಏನಾಗತ್ತೆ ಅಂತಂದ್ರೆ ನನಗೆ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಕೂಡ ನಾನು ಮಾತಾಡ್ಬೇಕಾಗಿ ಬರುತ್ತೆ, ಆಮೇಲೆ ಅದರಿಂದ ಏನು ಅನರ್ಥಗಳಾಗ್ಬಿಡ್ಬಹುದು. ಸೊ ಇನ್ನು ನನ್ನ ಪರಿಮಿತಿ ಬಗ್ಗೆ ಅರಿವಿಟ್ಕೊಂಡು ಹಾ ಮಿನಿಮಲಿಸಮ್ ಇಕೋ ಫ್ರೆಂಡ್ ಈ ಕಡೆ ಬಗ್ಗೆ ಆದ್ರೆ ನಾನು ಮಾತಾಡ್ಬಹುದು, ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ನಾಲೆಜ್ ಇದೆ. ಆದ್ರೆ ಮಿಕ್ಕಿರೋ ವಿಷಯಗಳ ಬಗ್ಗೆ ನಾನು ಮಾತಾಡುವಾಗ ಇರ್ಬಹುದು, ಕಾಮೆಂಟ್ಸ್ ರಿಪ್ಲೈ ಮಾಡುವಾಗ ಇರ್ಬಹುದು, ನನ್ನ ಪರಿಮಿತಿಯ ಅರಿವು ನನಗೆ ಇರಬೇಕು ಅನ್ನೋದನ್ನ ನಾನು ತುಂಬಾನೇ ಸ್ಪಷ್ಟವಾಗಿ ಕಲ್ತಿದ್ದೀನಿ ಈ ವಾರದಲ್ಲಿ. ಸೊ ಇದೇ ದಿವ್ಯ ಕಲಿಕೆನ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ. ನೀವೇ ಆದ್ರೂ ಅಷ್ಟೇ, ಯಾರ್ದಾದ್ರೂ ರಿಲೇಶನ್ಶಿಪ್ಸು ಅಥವಾ ಇನ್ಯಾವುದೋ ವಿಷಯಗಳು ತುಂಬಾ ಒಂದು ಕೆಲವೊಂದಿಷ್ಟು ಹಾಟ್ ಟಾಪಿಕ್ಸ್ ಇರುತ್ತೆ, ಆ ಟಾಪಿಕ್ಸ್ ಮೇಲೆ ನಾವು ಒಪಿನಿಯನ್ ಹೇಳುವಾಗ ತುಂಬಾ 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 ಜಾಗ್ರತೆಯಾಗಿರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಮ ಪರಿಮಿತಿಯ ಹೊರಗಡೆ ನಾವು ಹೋಗಿ ಮಾತಾಡಿದ್ರೆ ಮುಂದೊಂದು ದಿನ ಅದರಿಂದ ನಮ್ಮ ನೆಮ್ಮದಿನೂ ಕೂಡ ಹಾಳಾಗುತ್ತೆ. ಸೊ ಇವೆಲ್ಲದರ ಬಗ್ಗೆ, ನಮ್ಮ ಪರಿಮಿತಿಯ ಬಗ್ಗೆ ಅರಿವು ನಮ್ಗೆ ಎಷ್ಟು ಅಗತ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತಿನ ದಿವೆಗಳಿಗೆ ಇದೇನೆ, ನಾಳೆನೂ ಕೂಡ ವಿಡಿಯೋ ಇರಲ್ಲ, ಸ್ಯಾಟರ್ಡೇ ಗೊತ್ತಿಲ್ಲ, ಸಾಧ್ಯ ಆದ್ರೆ ಲೈವ್ ಬರ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ದಿವೆಗಳಿಗೆ ಮಂಡೇ ಬರುತ್ತೆ. ರಜಾನು ಕೂಡ ಬಂದಿದೆ, ನಾನು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹಾಗಾಗಿ ಮೇ ಬಿ ನೆಕ್ಸ್ಟ್ ದಿವೆಗಳಿಗೆ ಮಂಡೇನೇ, ಸಾಧ್ಯ ಆದ್ರೆ ಸ್ಯಾಟರ್ಡೇ ಲೈವ್ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವೆಗಳಿಗೆ ಜೊತೆಗೆ. ಧನ್ಯವಾದ.